ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಐ ಪಿ ಎಲ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಸೀಸನ್ 14 ಉಳಿದರ್ಧ ಪಂದ್ಯಗಳ ವೇಳಾಪಟ್ಟಿಯನ್ನು ಐ ಪಿ ಎಲ್ ಕಮಿಟಿ ರಿಲೀಸ್ ಮಾಡಿದೆ. ಐ ಪಿ ಎಲ್ ದ್ವಿತೀಯ ಹಂತದಲ್ಲಿ ಮೊದಲ ಪಂದ್ಯವಾಗಿ ಸೆಪ್ಟೆಂಬರ್ 19 ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಯುಎಇನಲ್ಲಿ. ಒಟ್ಟು 31 ಪಂದ್ಯಗಳು ಈ ಫೇಸ್ನಲ್ಲಿ ನಡೀಬೇಕು. ಅದರಲ್ಲಿ 13 ಮ್ಯಾಚ್ಗಳನ್ನು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆಡಿಸಿದರೆ ಮೊದಲ ಕ್ವಾಲಿಫೈಯರ್ ಮತ್ತು ಫೈನಲ್ ಕೂಡ ಇದೇ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಶಾರ್ಜಾ ಸ್ಟೇಡಿಯಂನಲ್ಲಿ 10 ಮ್ಯಾಚ್ಗಳು ನಡೀಬೇಕು. ಇದರಲ್ಲಿ ಸೆಕೆಂಡ್ ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಮ್ಯಾಚ್ಗಳು ಕೂಡ ಸೇರಿವೆ. ಅಂದರೆ ಈ ಸೀಸನ್ನಲ್ಲಿ ಮ್ಯಾಚ್ಗಳು ಯುಎನ್ಎಲ್ಲಿ ನಡೆಯೋದ್ರಿಂದ ಒಟ್ಟು 7 ಡಬಲ್ ಹೆಡರ್ ಮ್ಯಾಚ್ಗಳಿದ್ದು ಮೊದಲ ಡಬಲ್ ಹೆಡರ್ ಮ್ಯಾಚ್ ಸೆಪ್ಟೆಂಬರ್ 25 ನಡೆಯಲಿದೆ. ಕಳೆದ ಸೀಸನ್ನಂತೆ ಡಬಲ್ ಹೆಡರ್ ಮ್ಯಾಚ್ ಮಧ್ಯಾಹ್ನ 3:30 ಆರಂಭವಾದರೆ ಎರಡನೇ ಮ್ಯಾಚ್ 7:30 ಶುರುವಾಗುತ್ತೆ. ಡಬಲ್ ಹೆಡರ್ ವೇಳೆ ಎಲ್ಲ ತಂಡಗಳಿಗೂ ಕನಿಷ್ಠ ಒಂದು ಪಂದ್ಯ ಮಧ್ಯಾಹ್ನ ಸಿಗಲಿದೆ. ಇದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 3 ಮಧ್ಯಾಹ್ನದ ಪಂದ್ಯಗಳನ್ನು ಆಡಬೇಕು. ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಎರಡೆರಡು ಮಧ್ಯಾಹ್ನದ ಪಂದ್ಯಗಳನ್ನ ಆಡಬೇಕು. ಈವರೆಗೆ ಆಡಿರುವ ಪಂದ್ಯಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮತ್ತು ಪಂಜಾಬ್ ಕಿಂಗ್ಸ್ ತಂಡ 8 ಪಂದ್ಯಗಳನ್ನು ಆಡಿವೆ. ಉಳಿದ ಎಲ್ಲಾ ತಂಡಗಳು ತಲಾ 7 ಪಂದ್ಯಗಳನ್ನು ಆಡಿವೆ. ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಡೆಲ್ಲಿ ತಂಡ ಮೊದಲ ಸ್ಥಾನದಲ್ಲಿದ್ದರೆ ಚೆನ್ನೈ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡಗಳು ನಂತರದ ಸ್ಥಾನದಲ್ಲಿವೆ. ಮೊದಲ ಫೇಸ್ನಲ್ಲಿ ಒಟ್ಟು 29 ಮ್ಯಾಚ್ ಆಗಿದ್ದು ಈಗ ದ್ವಿತೀಯಾರ್ಧದಲ್ಲಿ ಒಟ್ಟು 31 ಮ್ಯಾಚ್ಗಳು ನಡೆಯಬೇಕು. ವೀಕ್ಷಕರೇ, ಐ ಪಿ ಎಲ್ ಶೆಡ್ಯೂಲ್ ಅನೌನ್ಸ್ ಆಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್ಸ್, ಕ್ರಿಕೆಟ್ ಕನ್ನಡ.